ಬಿಕಾಂ ಥರ್ಡ್ ಸೆಮಿಸ್ಟರ್ ವಿದ್ಯಾರ್ಥಿಗಳೇ, ನಿಮಗೆ ಈಗಾಗಲೇ ಎಕ್ಸಾಮ್ ಸಮೀಪಿಸುತ್ತಿದೆ. ನಿಮಗೆ ಜನಪದ ಸಾಹಿತ್ಯ ಕುರಿತು ನಿಮಗೆ ಸಿಲೆಬಸ್, ಕನ್ನಡ ಸಿಲೆಬಸ್ ಇದೆ. ಈಗಾಗಲೇ ನಾನು ಕನ್ನಡ 10 ಅಂಕಗಳ ಪರೀಕ್ಷೆ ಪ್ರಶ್ನೆಗಳು ಹೇಗೆ ಬರುತ್ತವೆ ಅನ್ನೋದನ್ನ ಒಂದು ಸಂಕ್ಷಿಪ್ತ ಮಾಹಿತಿಯನ್ನ ಮಾದರಿ ಪ್ರಶ್ನೆ ರೂಪದಲ್ಲಿ ಕೊಟ್ಟಿದ್ದೀನಿ. ಮತ್ತೀಗ ಅದರ ಮುಂದಿನ ಭಾಗವನ್ನ ನಾನೀಗ ಮತ್ತೆ ಇನ್ನೊಂದು 10 ಮಾರ್ಕ್ಸಿನ ಪ್ರಶ್ನೆಗಳು ಅಭಾಗದಲ್ಲಿ ಮತ್ತು ಗ ಭಾಗದಲ್ಲಿ ಯಾವ ರೀತಿ ಬರ್ತಾವ ಅನ್ನೋದನ್ನ ಈಗಾಗಲೇ ಅಭಾಗದ ಪ್ರಶ್ನೆಗಳು ಹೇಳಿದ್ದೀನಿ. ಅದರಲ್ಲಿ ಇನ್ನೊಂದೆರಡು ಪ್ರಶ್ನೆಗಳನ್ನ ನಾವು ಕಂಟಿನ್ಯೂ ಮಾಡೋಣ ಅಂತ. ಅದಾದ್ಮೇಲೆ ಬ ಭಾಗದ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರ ಅನ್ನೋದನ್ನ ನೋಡೋಣಂತ. ಈಗಾಗಲೇ ನಾನು ಜನಪದ ಸಾಹಿತ್ಯ ಎಂದರೇನು, ಅದರ ಉಗಮ ವಿಕಾಸ ಕುರಿತು ಬರೆಯಿರಿ ಒಂದು ಪ್ರಶ್ನೆ. ಎರಡನೆಯದು, ಕರ್ನಾಟಕದಲ್ಲಿ ಜನಪದ ಸಾಹಿತ್ಯ ಕೃತಿಗಳು ಬೆಳೆದು ಬಂದ ಬಗೆಯನ್ನು ವಿವರಿಸಿರಿ, ಅಥವಾ ಸ್ವಲ್ಪ ಹಿಂಚು ಮುಂಚೆ ಆಗಿರ್ತಾವ ಪ್ರಶ್ನೆಗಳು. ಆಮೇಲೆ ಜನಪದ ಸಾಹಿತ್ಯದಲ್ಲಿ ಧಾರ್ಮಿಕ ಮತ್ತು ಲೌಕಿಕ ಕೃತಿಗಳನ್ನ ಹೆಸರಿಸಿರಿ ಅಥವಾ ಉದಾಹರಣೆಯೊಂದಿಗೆ ಬರೆಯಿರಿ ಅಂತ. ಇಲ್ಲಿ ಉದಾಹರಣೆಗಳನ್ನ ಹೇಳಿದೀನಿ, ಎಲ್ಲ ಹೇಳಿದೀನಿ ಮೊದ್ಲೇನು ಈ ವಿಡಿಯೋದಾಗ. ಇನ್ನು ಇನ್ನೊಂದು ಪ್ರಶ್ನೆ ಅದೇ ಜನಪದ ಸಾಹಿತ್ಯದಲ್ಲೇ ನಿಮ್ಗೆ ಕೇಳಿದರೆ ಎಕ್ಸಾಂಪಲ್ ಇಟ್ಟಿದ್ದೀನಿ ನಾನು. ಏನಂದ್ರೆ ಜನಪದ ಸಂಸ್ಕೃತಿ ಎಂದರೇನು, ಉದಾಹರಣೆಗಳೊಂದಿಗೆ ಬರೆಯಿರಿ. ನಮ್ಮದೇ ಆದಂತ ಒಂದು ಜನಪದದ ಸಂಸ್ಕೃತಿ ಅದ, ನಮ್ಮ ಜನರ ಒಂದು ಸಂಸ್ಕೃತಿ ಅದ. ಆ ಸಂಸ್ಕೃತಿಯಲ್ಲಿ ಎಲ್ಲವೂ ಅಡಗಿದೆ. ಏನಂದ್ರೆ ನಾವು ಊಟ, ಉಪಚಾರ, ಅಡಿಗೆ, ಆಮೇಲೆ ಪೂಜೆ ಪುನಸ್ಕಾರ, ಉಡಿಗೆ ತೊಡಿಗೆ, ಬದುಕು, ನೀತಿ ರೀತಿ ಎಲ್ಲವೂ ಆ ಜನಪದ ಸಂಸ್ಕೃತಿಯಲ್ಲೇ ಅಡಗಿವೆ. ಅದಕ್ಕ ಅವರು ಜನಪದ ಸಂಸ್ಕೃತಿ ಎಂದರೇನು, ಉದಾಹರಣೆಗಳೊಂದಿಗೆ ವಿವರಿಸಿರಿ ಅಂತ ಏನಾದರೂ ಪ್ರಶ್ನೆ ಕೇಳಿದರೆ, ಅಥವಾ ಜನಪದ ಸಂಸ್ಕೃತಿ ಕುರಿತು ಬರೆಯಿರಿ ಅಂತ ಪ್ರಶ್ನೆ ಕೇಳಿದರೆ 10 ಅಂಕಗಳಲ್ಲಿ ನೀವೇನಂದ್ರೆ ಒಂದು ಸ್ವಲ್ಪ ಸಂಕ್ಷಿಪ್ತ ಒಂದು ಉತ್ತರ ನಿಮ್ಮ ಎದುರು ಇಡ್ತೀನಿ. ಜನಪದರು ಸತ್ಯವನ್ನು ಘನವಾಗಿ ನಂಬಿದಂಥವರು. ಸತ್ಯವೇ ನಮ್ಮ ತಂದೆ ತಾಯಿ ಎಂದು ನುಡಿದು ಆ ನುಡಿಯೇ ಜನಪದ ಒಂದು ಸಂಸ್ಕೃತಿ. ಮತ್ತು ಪ್ರಾರ್ಥನೆಯಲ್ಲಿ ಬೇಡಿಕೊಳ್ಳುವಂಥದ್ದು, ಪುಣ್ಯವಂತರ ಹೊಟ್ಟೆಯಲ್ಲಿ ಸತ್ಯವಂತರೇ ಹುಟ್ಟುತ್ತಾರೆ ಅನ್ನೋಂಥದ್ದು, ಇವೆಲ್ಲ ನಿಮ್ಮ ಪುಸ್ತಕದಲ್ಲಿ ಬರ್ತಾವೆ. ಪುಸ್ತಕದ ಬಿಟ್ಟು ಹೊರಗೆ ಜನಪದ ವಿಷಯನ ಹೇಳ್ಬೇಕಂದ್ರೆ ಒಂದು ದಿನ ಸಾಕಾಗೋದಿಲ್ಲ. ಆದ್ರೆ ನಿಮಗ ಪಠ್ಯದಲ್ಲಿ ಇರುವಂತಹ ವಿಷಯಗಳನ್ನೇ ನಾ ಕೊಟೇಶನ್ ಆಗಿ ನಿಮಗ ತಗೊಂಡಿದ್ದೀನಿ. ಆಮೇಲೆ ಜನಪದ ನುಡಿಯಲ್ಲಿ ಅತ್ತೆ ಮಾವ ಸೊಸೆಯನ್ನು ಮಗಳಂತೆ ಕಾಣಬೇಕು. ಈಗ ಜನಪದದ ಒಂದು ಸಂಸ್ಕೃತಿಯಲ್ಲಿ ಸತ್ಯ ಅನ್ನೋದರ ಕುರಿತು, ನಂಬಿಕೆ ಅನ್ನೋದ್ರ ಕುರಿತು ಯಾವ್ಯಾವ ರೀತಿ ಅಂತ ಹೇಳ್ತಾರ ಅನ್ನೋದನ್ನ ಒಂದೊಂದಾಗಿ ಉದಾಹರಣೆ ಹೇಳ್ತೀನಿ ನಾನು. ಆಮೇಲೆ ನಂಬಿಕೆಗಳು ಯಾವ ರೀತಿ ಅಂದ್ರೆ, ಈಗ ನಮ್ಮ ಈಗೂ ಸಹ ನಾವೆಲ್ಲ ಜನಪದರು, ಈಗೂ ಸಹ ನಂಬಿಕೆಗಳನ್ನ ಅನುಸರಿಸ್ಕೊಂಡು ಬಂದಿವಿ ನೋಡ್ರಿ. ಒಂದ್ ಒಳ್ಳೆ ಕಾರ್ಯಕ್ಕೆ ನಾವು ಹೋಗ್ಲಿಕ್ಕೆ ಅಂದ್ರೆ ಒಂದ್ ಬೆಕ್ ಕಡ್ಡು ಬಂತಂದ್ರೆ ನಾವ್ ಏನ್ ಮಾಡ್ತೀವಿ, ಒಂದ್ 3 ಹೆಜ್ಜೆ ಹಿಂದಕ್ಕಿಟ್ಟು ಹಿಂದೆ ತಿರುಗಿ ಆಮೇಲೆ ಮತ್ ಮುಂದ್ ಹೋಗ್ತಿವಿ, ಇಲ್ಲ ಸ್ವಲ್ಪ ಕೂತ್ ಹೋಗ್ತಿವಿ. ಆಮೇಲೆ ಅದೇ ರೀತಿ ಏನಂತಂದ್ರೆ, ಒಂದ್ ಒಳ್ಳೆ ಕೆಲ್ಸಕ್ ಹೋಗ್ಬೇಕಾದ್ರೆ ಯಾರ ಸೀನ್ ಇದ್ರೆ ಅಂತಂದ್ರೆ ಒಂಟ ಸೀನ್ ತರಪ್ಪ, ಏನೋ ಕೆಲ್ಸ ಆಗ್ತದಿಲ್ಲ ಅಂತಿರ್ತೀವಿ. ಆಮೇಲೆ ಕಸಬಾರಿಗೆ ಅದು ತಗೊಂಡು ಯಾರ ಹೋದ್ರು ಅಂದ್ರೆ ಹಳ್ಳಿದಾಗಂತೂ ಸಹಜವಾಗಿ ಈ ಪಟ್ಟಣದಲ್ಲೂ ಅದಾವ, ಆದ್ರೆ ಪಟ್ಟಣದಲ್ಲಿ ಹೆಂಗ ಆಗ್ಬಿಟ್ಟದ ಅಂದ್ರೆ ಎಲ್ಲರೂ ಬಿಸಿ ಆಗ್ಬಿಟ್ಟಾರೆ, ಯಾರು ಏನ್ ಎದ್ರ ಬರ್ತಾರೋ ಏನೋ ಅನ್ನೋದು ಕಡೆನೂ ಲಕ್ಷಿಲ್ಲ. ಆದ್ರೂ ನಂಬಿಕೆಗಳು ಇವು ಮೂಢ ಅಂತಲ್ಲ, ಇವು ಅನುಸರಿಸ್ಕೊಂಡು ಬಂದಿರುವಂತದ್ದು, ತಲತಲಾಂತರಲಿಂದ ಅನುಸರಿಸ್ಕೊಂಡು ಈ ರೀತಿ ನಂಬಿಕೆ ಮೇಲೆ ನಮ್ಮ ಬದುಕು ನಡೆದಿರುವಂತದ್ದು. ಆಮೇಲೆ ತುಂಬಿದ ಕೊಡ ಹೋಯ್ತಂದ್ರೆ ನಾವು ಖುಷಿ ಆಗ್ತಿರ್ತೀವಿ, ರತ್ನ ಪಕ್ಷಿಗಳ ನೋಡಿದ್ರೆ ಖುಷಿ ಆಗ್ತೀವಿ, ಮುಂಜಾನೆದ್ದು ಮುಂಗ್ಲಿ ಮಾರಿ ನೋಡಿದ್ರೆ ಖುಷಿ ಆಗ್ತೀವಿ. ಇವೆಲ್ಲ ಏನಂದ್ರೆ ನಮ್ಮ ಕೆಲಸಗಳು ಕಾರ್ಯಗಳು ಕೈಗೂಡ್ತಾವ ಅನ್ನಂತದ್ದು ನಮ್ಮ ಜನಪದರ ನಂಬಿಕೆಗಳು. ಇನ್ನು ಅದರಲ್ಲಿ ಸಂಸ್ಕೃತಿಯಲ್ಲಿ ಆಚರಣೆಗಳು ಬರ್ತಾವ. ಏನಪ್ಪ ಆಚರಣೆ, ಏನು ಮಳಿ ಬರಲಿಲ್ಲ ಅಂದ್ರೆ ಕಪ್ಪಿಗಳಿಗೆ ಏನ್ ಮಾಡ್ತೀವಿ, ಲಗ್ನ ಮಾಡಿ ಅವಕ್ಕ ಮೆರಣಿಗೆ ಮಾಡ್ಕೊಂಡು ಹೋಗ್ತಿರ್ತೀವಿ. ಆಮೇಲೆ ಇನ್ನೊಂದೇನಂತಂದ್ರೆ ಸಂಕ್ರಾಂತಿಯಲ್ಲಿ ಏನಂದ್ರೆ ಎತ್ತುಗಳಿಗೆ ಕರಿ ಹರಿತೀವಿ, ಅಂದ್ರೆ ಕಿಚ್ಚೆ ಹಾಕಿ ಅದ್ರಲ್ಲಿ ನಡೆಯುವಂಥದ್ದು. ಆಮೇಲೆ ಗೌರಿ ವ್ರತಗಳನ್ನ ಮಾಡ್ತೀವಿ. ಹೀಗೆ ನಾನಾ ತರದ ಆಚರಣೆಗಳನ್ನ ನಿಮ್ಗೆ ಸಂಕ್ಷಿಪ್ತ ಹೇಳ್ತಾ ಇದ್ದೀನಿ. ಇಡೀ ಒಂದು ಪುಟದಲ್ಲಿ 2-3 ಕೊಟೇಶನ್ ಅಷ್ಟೇ ನಾನು ತಗೊಂಡಿದ್ದೀನಿ, ವಾಕ್ಯಗಳನ್ನ ತಗೊಂಡಿದ್ದೀನಿ. ಆಮೇಲೆ ಏನಂತಂದ್ರೆ ಇವೆಲ್ಲ ಏನ 24ನೇ ಪುಟದಲ್ಲಿ ಬರ್ತಾವ. ನೀವು ಸ್ವಲ್ಪ ಸಂಸ್ಕೃತಿಯಲ್ಲಿ ಏನೇನ್ ಬರ್ತಾವ ಅಂದ್ರೆ ನಂಬಿಕೆಗಳು, ಆಚರಣೆಗಳು, ಸಂಪ್ರದಾಯಗಳು, ಇವೆಲ್ಲ ಸಂಸ್ಕೃತಿ, ಜನಪದ ಸಂಸ್ಕೃತಿ ಅಂತಲೇ ನಾವು ಕರಿತೀವಿ. ಆಮೇಲೆ ಜೀವನದ ಮೌಲ್ಯಗಳು ಸಹ ಅದರಲ್ಲಿ ಬರ್ತಾವ. ಹೆಂಗಂದ್ರೆ ಬದುಕಿನ ವೈವಿಧ್ಯತೆ ಯಾವ ರೀತಿ,
ಎದ್ದ ಕೂಡಲೇ ತಮ್ಮ ದೇವರುಗಳಿಗೆ ಕೈ ಮುಗಿಯುವುದು, ಪೂಜೆ ಮಾಡುವುದು. ಉದಾಹರಣೆ, ಏಳುತ್ತಲೇ ಎದ್ದು ಯಾರ್ಯಾರ ನೆನೆಯಲಿ ಅನ್ನುವಂತ ಪದ್ಯ ನೀವು ಹಾಡಕ್ ಕೇಳ್ತಿರ್ತೀರಲ್ಲ, ಹಂಗ ಏನಂದ್ರೆ ಎದ್ದು ಕೂಡಲೇ ಕಸ ಬಳಿಯೋದು. ಈಗೂ ನಾವು ಎಂತ ಪಟ್ಟಣದಲ್ಲಿ ಇದ್ದೀವಿ ಅಂದ್ರೂ ಕೆಲವು ನಮ್ಮದೇ ಆದಂತಹ ಮೌಲ್ಯಗಳಂತದವ. ಎದ್ದು ಕೂಡಲೇ ಕಸ ಬಳಿಯೋದು, ತೊಳೆ ಹಾಕೋದು, ರಂಗೋಲಿ ಹಾಕೋದು, ಆಮೇಲೆ ಏನಂದ್ರು ಪೂಜೆ ಮಾಡೋದು, ಆಮೇಲೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಮತ್ತೆ ಮುಂದಿನ ಕೆಲಸಗಳನ್ನ ಶುರು ಮಾಡೋದು, ಇವೆಲ್ಲ ನಮ್ಮ ಮೂಲ ಏನಂತಂದ್ರೆ ಇವು ಜೀವನದ ಮೌಲ್ಯಗಳಿವೆಲ್ಲ. ಹೀಗೆ ಏನಂತಂದ್ರೆ ಆ ಮೌಲ್ಯಗಳಲ್ಲಿ ಯಾಕೆ ನಾವು ಮೌಲ್ಯಗಳನ್ನ ಕಟ್ಟಿಟ್ಕೊಂಡಿವಿ ಅಂದ್ರೆ ಒಳ್ಳೆಯ ಕೆಲಸ ಮಾಡೋದ್ರಿಂದ ನಮ್ಗೆಲ್ಲ ಮುಂದೆ ಒಳ್ಳೇದೇ ಆಗ್ತದ. ಮುಂದೆ ಈಗ ಏನಾದ್ರು ಕರ್ಮಗಳು ಅಂತಿದ್ರು ಹಿಂದಕ್ಕಿನ ಜನ ಎಲ್ಲ, ಏ ನಾವು ಈಗ ಜನ್ಮದಾಗ ಮಾಡಿದ ಕರ್ಮಗಳು ಮುಂದಿನ ಜನ್ಮದಲ್ಲಿ ನಾವು ಅದನ್ನ ಭೋಗಿಸ್ಬೇಕಾಗ್ತದ, ಅದಕ್ಕೆ ಎಷ್ಟಾಗ್ತಷ್ಟು ಒಳ್ಳೆ ಕರ್ಮಗಳನ್ನ ಮಾಡೋಣ. ಬಟ್ ಇವತ್ತಿನ ದಿನಮಾನದಲ್ಲಿ ಸಹಜವಾಗಿ ನಾವು ಬೆಳಗ್ಗೆ ಮಾಡಿದ್ದ ತಪ್ಪುಗಳು ನಮ್ಮ ಎದುರೆ ಏನಂದ್ರೆ ಸಂಜೆ ಅನ್ನೋದ್ರೊಳಗ ನಮ್ಗ ಅದ್ರ ಪಾಠ ಕಲಿಯುವಂತ ಸಂದರ್ಭಗಳು ಬರ್ತಿರ್ತಾವ. ಒಳ್ಳೆ ಕೆಲಸ ಮಾಡಿದ್ರೆ ಜೀವನದಾಗ ಒಳ್ಳೆಯವರಾಗಿ ಏನಂದ್ರೆ ಹುಟ್ಟುತ್ತೀವಿ, ಮುಂದಿನ ಜನ್ಮನು ಮನುಷ್ಯರಾಗ್ಬಿಡ್ತೀವಿ. ಅಥವಾ ನಾವು ತಪ್ಪು ಕೆಲಸ ಮಾಡಿದೀವಿ, ಕೆಟ್ಟ ಕೆಲಸ ಮಾಡಿದ್ವಿ, ಕಳ್ಳರಾದ್ವಿ, ಸುಳ್ಳರಾದ್ವಿ, ಕೊಲೆಗಡಕರಾದ್ವಿ ಅಂದ್ರೆ ಹಂದಿ ನಾಯಿಯಾಗಿ ಹುಡ್ತಾರ, ಹಿಂಗೆಲ್ಲ ಸಹಜ ಅಂತಿರ್ತಿದ್ರು. ಈಗ ನೋಡ್ರಿ ನಮ್ ಕಣ್ಣ ಇದ್ರೆ ಯಾರಾದ್ರೂ ಏನಾದ್ರೆ ಎಷ್ಟು ಕೆಟ್ಟವಪ್ಪ, ಎಷ್ಟು ಉಡಾಳನ, ಉಡಾಳ ಪ್ರಶ್ನೆ ಬರಲ್ಲ, ಕಳ್ಳ, ಖಟುಗ, ಕೊಲೆಗಡಕ, ಇವನ್ ಏನೇನಾದ್ರೆ ಮುಂದಿನ ಜನ್ಮದಾಗ ಏನಾಗ್ಬಿಡ್ತಾನೋ ಗೊತ್ತಿಲ್ಲ ಅಂತ ನಾವು ಹೇಳ್ತೇವೆ. ಯಾಕಂದ್ರೆ ನಾಯಿ, ಬೆಕ್ಕು, ಹಂದಿ ಇವೆಲ್ಲ ಕಡಿಸ್ಕೊಳತಾವ. ಅದಕ್ಕ ತಾಯಿ ಜನ್ಮದಾಗ ಇವ ತಾನ್ ಕಡಿಲಿಕತ್ತಾನಂದ್ರೆ ಮುಂದಿನ ಜನ್ಮದಾಗ ಕಡಿಸ್ಕೊಳ್ಳಂತವನಾಗಿ ಹುಟ್ಟುತ್ತಾನ, ಹುಟ್ಟುತ್ತದ ಅಂತ ಹೇಳೋ ಮಾತು. ಇವೆಲ್ಲ ಏನಂದ್ರೆ ಜೀವನದ ಮೌಲ್ಯಗಳು. ಹೀಗೆ ಇಲ್ಲೇನಂತಂದ್ರ ಮತ್ತಿನ್ನೊಂದು ಎಲ್ಲಕ್ಕಿಂತ ಏನಂತಂದ್ರೆ ನಾವು ನಂಬಿಕೆಲಿಂದ ಏನಂತಂದ್ರೆ ನಡ್ಕೊಂಡು ಬಂದಂತ ಒಂದು ವಿಷಯಗಳು ಒಂದ್ ಕಡೆ ಆದ್ರೆ, ಆಮೇಲೆ ದೇವರು, ದೆವ್ವ, ಭೂತ, ಪಿಶಾಚಿ, ಹಣೆಬರ, ಶಟಗೆವ್ವ ಇತ್ಯಾದಿ ಎಲ್ಲವೂ ಈ ಒಂದು ಸಂಸ್ಕೃತಿಯಲ್ಲೇ ಬರ್ತಾವ ನೋಡ್ರಿ. ಹುಟ್ಟಿದ ಕೂಡಲೇ ಐದನೇ ದಿವಸಗೆ ನಾವ್ ಏನ್ ಮಾಡ್ತೀವಿ, ಹಣೆಬರ ಬರಿತಾಳ, ಶಟಗೆವ್ವ ಬಂದಂತ ಐದೈಸಿ ಅಂತ ಮಾಡ್ತಾರ. ಒಬ್ಬರೊಬ್ರು ಒಂದೊಂದು ಹೆಸರದಲ್ಲಿ ಒಟ್ಟಿನಲ್ಲಿ ಮಾಡ್ತಾರೆ ಎಲ್ಲರೂ, ನಮ್ಮ ಹಿಂದೂಗಳಾಗ್ಲಿ, ಯಾವುದೇ ಜಾತಿಯವರಾಗ್ಲಿ, ಯಾವುದೇ ಧರ್ಮದವರಾಗ್ಲಿ. ಯಾಕಂದ್ರೆ ಒಂದು ಹುಟ್ಟಿಗೆ ಅವ್ರಿಗೊಂದು ಹಣೆ ಬರ ಅಂತ ಬರ್ತದ ಅನ್ನೋದಕ್ಕೆ ಶಟಿಗೆ ಒಂದು ಒಂದು ಪೂಜೆ ಮಾಡ್ತಾರ. ಆಮೇಲೆ ದೆವ್ವ, ಭೂತ, ಪಿಶಾಚಿ, ಬ್ರಹ್ಮ ರಾಕ್ಷಸ, ರಾಕ್ಷಸ ಇವೆಲ್ಲವನ್ನ ನಾವು ಏನೇ ಅಂದ್ರೂ ವೈಜ್ಞಾನಿಕದಲ್ಲೇ ನಾವು ನೂರರದಾಗ ಒಂದು 90 ಮಂದಿ ಅದನ್ನ ನಂಬೋದಿಲ್ಲ ಅಂದ್ರೆ 10 ಜನ ಆದ್ರೂ ನಂಬೇ ನಂಬ್ತಾರ. ಇವು ಜನಪದ ಸಂಸ್ಕೃತಿ ಅಂತ ನಾವು ಹೇಳ್ಬೋದು. ಈಗಾಗಲೇ ನಾನು ಈ ಮೊದಲಿನ ಒಂದು ವಿಡಿಯೋದಲ್ಲಿ 3 ಪ್ರಶ್ನೆಗಳು ಹೇಳಿದ್ದೆ. ಈಗ ಈ ಒಂದು ವಿಡಿಯೋದಲ್ಲಿ ಜನಪದ ಒಂದು ಸಾಹಿತ್ಯ ಕುರಿತು ಇದು ಒಂದು ಪ್ರಶ್ನೆ. ಇನ್ನು ಬ ಭಾಗದಲ್ಲಿ ಏನ್ ಬರ್ತದ, ಜನಪದ ಗಣಿತ. ಈಗ ಗಣಿತ ಅನ್ನಂತದ್ದು ತಲತಲಾಂತರಲಿಂದ ಬಂದಂತದ್ದು ಅನ್ನೋದಕ್ಕ ನಿಮ್ಗೆ ಒಂದು ಸಣ್ಣ ನಾನು ಉದಾಹರಣೆ ಹೇಳ್ತೀನಿ. ನಾನು ನನ್ನ ವೈಯಕ್ತಿಕವಾದಂತ ಉದಾಹರಣೆಗಳನ್ನ ಹೇಳ್ತೀನಿ. ಪಠ್ಯದಲ್ಲೂ ಸಹ ಸಾಹಿತ್ಯ ಅಂದಾಗ ನಾವೆಲ್ಲ ಸಣ್ಣವರಿದ್ದ ಹೇಳ್ಕೊಂಡು ಈ ಜನಪದ ಸಾಹಿತ್ಯದೊಂದಿಗೆ ನಮ್ಮ ಬದುಕು ನಡೆದದ ಏನಂದ್ರೆ ನಮ್ಮ ಜೀವನದ ರೀತಿ ನೀತಿಗಳು ಸಹ ನಡ್ಕೊಂಡು ಹೋಗ್ತಾ ಇದಾವ. ವಿದ್ಯಾರ್ಥಿಗಳಾದವ್ರು ನೀವು ಎಲ್ಲರೂ ಅಷ್ಟೇ, ಅದರಲ್ಲೂ ಜನಪದ ಗಣಿತ ಅಂದಾಗ ನೀವೆಲ್ಲ ವಾಣಿಜ್ಯ ವಿದ್ಯಾರ್ಥಿಗಳು. ಆ ಗಣಿತ ಅನ್ನಂತದ್ದು ನಿಮ್ಮ ಅರ್ಧ ಕುಡ್ದಂಗ ನೀವು, ಯಾಕಂದ್ರೆ ನಿಮ್ಗೆಲ್ಲಾನು ಅದ್ರ ಬಗ್ಗೆ ಗೊತ್ತಿರ್ತದ. ಯಾವ ರೀತಿ ವಾಣಿಜ್ಯ ಮತ್ತು ವ್ಯವಹಾರ, ವ್ಯವಹಾರ ಅನ್ನೋದೇ ಗಣಿತದಿಂದನೇ ಶುರು ಆಗುವಂತದ್ದು. ವ್ಯವಹಾರ, ವ್ಯಾಪಾರ ಎಲ್ಲವೂ ಗಣಿತದಿಂದನೇ ಶುರು ಆಗಂತವು. ನಾವು ಏನಂತಂದ್ರೆ ಈ ಜನಪದ ಮೊದಲಿನ ಕಾಲದಾಗ ಏನಂತಂದ್ರೆ ಅಲೆಮಾರಿಗಳು, ಆದಿವಾಸಿಗಳು, ಆಮೇಲೆ ಅಲ್ಲಿ ಏನಂದ್ರೆ ಕೃಷಿಕರು, ಒಕ್ಕಲಿಗರು, ಒಕ್ಕಲುತನ ಮಾಡಂತವ್ರು, ಆಮೇಲೆ ಓದು ಬರಹ ಬರಲಾರದವರು, ಇವರಿಗೆಲ್ಲ ಏನಂದ್ರೆ ಇವರಿಗೂ ಸಹ ಗಣಿತ ಗೊತ್ತಿತ್ತು. ಹೇಗಪ್ಪ ಗಣಿತ ಗೊತ್ತಿತ್ತು ನೋಡಿ, ಬಹಳ ಸೂಕ್ಷ್ಮ. ಮೊದಲಿನ ಕಾಲದಲ್ಲಿ ಹಿಡ್ಕೊಂಡು ನಾವು ಏನಂತಂದ್ರೆ ಎಷ್ಟು ಎಕರೆ ಭೂಮಿಗಳಿದ್ವು, ಹೊಲದಲ್ಲಿ ಎಷ್ಟು ಧಾನ್ಯ ಬೆಳೀತಿತ್ತು, ಎಷ್ಟು ಚೀಲಗಳನ್ನ ನಾವು ಮಾರ್ತಿದ್ವಿ, ಆಮೇಲೆ ಉಳಿತಿತ್ತೆಷ್ಟು, ಆಮೇಲೆ ದನ ಕರುಗಳು ಎಷ್ಟು, ಹಾಲು ಎಷ್ಟು ಕೊಡ್ತಿದ್ವು, ನಾವು ಎಷ್ಟು ಮಾರ್ತಿದ್ವಿ, ಎಷ್ಟು ಹಣ ಬರ್ತಿತ್ತು, ಒಂದಲ್ಲ ಎರಡಲ್ಲ ತಲತಲಾಂತರಲಿಂದ ಈ ಲೆಕ್ಕ ಅನ್ನೋದು ನಮ್ಮ ಜೊತೆಗೇ ಇದೆ. ಆದ್ರೆ ಅದಕ್ಕೆ ನಾವು ಗಣಿತ ಅಂತ ಹೆಸರು ಕೊಟ್ಟು ನಾವು ಓದಿರ್ಲಿಕ್ಕಿಲ್ಲ. ಆದ್ರೆ ಅದಕ್ಕ ಏನಂದ್ರೆ ಜನಪದರ ಹತ್ರ ಗಣಿತ ಅನ್ನೋದು ಇತ್ತು ಅನ್ನೋದಕ್ಕೆ ನಿಮ್ಗೆ ಒಂದು ಪಟ್ಟೆ ಕೆಟ್ಟಿದ್ದಾರೆ. ನೋಡೋಣಂತೆ ಯಾವ ರೀತಿ ಅನ್ನೋದು. ಒಂದು ಪ್ರಶ್ನೆ ಕೇಳಬಹುದು, ಜನಪದ ಗಣಿತದ ಅರ್ಥ ಮತ್ತು ಅದರ ಉಗಮವನ್ನು ಬರೆಯಿರಿ ಮತ್ತು ಅದರ ಪರಂಪರೆಯನ್ನು ವಿವರಿಸಿರಿ. ಈ ಮೂರು ಕೂಡ ಒಂದೇ ಪ್ರಶ್ನೆ ಮಾಡಿದೀನಿ ನಾನು. ಅವರು ಒಂದು ಎರಡು ರೀತಿಯೆಲ್ಲ ಕೇಳ್ಬೋದು, ಅಥವಾ ಮೂರು ಕೂಡಿನೂ ಕೇಳೋ ಬಗ್ಗೆ ಸ್ವಲ್ಪ ಬೇರೆ ಬೇರೆ ಇರ್ಬೋದು, ಒಳ ಅರ್ಥ ಮಾತ್ರ ಇದೇ ಇರ್ತದ. ಗಣಿತದ ಒಂದು ಶಾಖೆ ಜನಪದ ಜೀವನದಲ್ಲಿಯೂ ಕಂಡು ಬರುತ್ತದೆ. ಜಾನಪದ ಬುದ್ಧಿ ಭಾವ ಎರಡಕ್ಕೂ ಒದಗಿಕೊಂಡಿರುತ್ತದೆ.
ಒಗಟುಗಳ ಮುಂದಿನ ಬೆಳವಣಿಗೆಯೇ ಜನಪದ ಗಣಿತ. ಗಣಿತ ಅಂದರೆ ಗಣನೆ, ಎಣಿಕೆ, ಲೆಕ್ಕಾಚಾರ ಮೊದಲಾದವು ಎನ್ನಬಹುದು. ಉದಾಹರಣೆ, ಅಲೆಮಾರಿಯಾಗಿದ್ದ ಆದಿವಾಸಿಗಳು ಕಾಡಿನಲ್ಲಿ ಬೇಟೆಯಾಡಿದ್ದ ಪ್ರಾಣಿಗಳ ಮಾಂಸ, ಅಲ್ಲಿಂದ ತಂದ ಜೇನುತುಪ್ಪ, ಹೀಗೆ ಕಾಡಿನಿಂದ ತಂದು ನಾಡಿನ ಜನರಿಗೆ ಮಾರುತ್ತಿದ್ದರು. ಇದರಿಂದ ಅಳತೆ, ತೂಕ, ಪರಿಮಾಣ, ಗಾತ್ರ, ತಿರುಳು, ಇದು ತಿಂಗಳು, ವರ್ಷ, ಸಂವತ್ಸರ ಮೊದಲಾದ ಲೆಕ್ಕಾಚಾರ ಜನಜೀವನ ಕ್ರಮವನ್ನು ಬದಲಿಸತೊಡಗಿತು. ವ್ಯವಹಾರಿಕ ಬದುಕು ಆರಂಭವಾಯಿತು. ಇದು ಗಣಿತದ ಒಂದು ಅರ್ಥ. ಇಷ್ಟೆಲ್ಲ ಏನಂದ್ರೆ ಗಣಿತ ಅನ್ನೋದಕ್ಕೆ ನೀವು ಒಂದು ಸಂಕ್ಷಿಪ್ತವಾದಂತ ಉದಾಹರಣೆಗಳು ಕೊಡ್ಕೋತ ಹೋದ್ರೆ ಸಾಕು. ನಿಮಗ ಅನಿಸಿದಂತೆ ಕೊಟ್ಟರೂ ಅದು ಪಠ್ಯದಲ್ಲಿ ಇದ್ದೇ ಇದೆ. ಇನ್ನು ಅದರ ಅರ್ಥ ಇಷ್ಟೆಲ್ಲ ಆಯ್ತು. ಇನ್ನು ಅದರ ಪರಂಪರೆ ಹೆಂಗ್ ಬಂತು? ಪರಂಪರೆ ಜನಪದರ ದಾಟಿಯಲ್ಲಿರುವ 12ನೇ ಶತಮಾನದ ಲೀಲಾವತಿ ಗಣಿತ. ಇದನ್ನ ನಾವು ಮೊದಲಿಂದಲೂ ಗಣಿತ ಅಂದಾಗ 12ನೇ ಶತಮಾನದಾಗೆ ಲೀಲಾವತಿ ಗಣಿತ ಅನ್ನಂತ ಒಂದು ಗ್ರಂಥ ಬರೆದಿದ್ದು ನಾವು ಓದ್ತಿರ್ತೀವಿ. ಇದನ್ನ ಏನಂದ್ರ ಕ್ರಿಸ್ತಶಕ 12ನೇ ಶತಮಾನದಾಗೂ ಸಹ ಗಣಿತ ಅನ್ನೋದು ಇತ್ತು ಅನ್ನೋದಕ್ಕೆ ಸಾಕ್ಷಿ ಇದೊಂದು. ಆಮೇಲೆ ಗಣಿತ ಒಂದು ಒಗಟು ಇದ್ದಂತೆ ಅದನ್ನು ಬಿಡಿಸುವ ಜಾಣ್ಮೆ ಜಾಣನಾದವನಿಗೆ ಗೊತ್ತಿರುತ್ತದೆ. ಬೌದ್ಧಿಕ ವ್ಯವಹಾರ ಜ್ಞಾನಕ್ಕೆ ಗಣಿತ ಪರಂಪರೆ ಬಹಳ ಮುಖ್ಯ. ಒಂದು ವಸ್ತುವನ್ನು ಮಾರುವುದು, ಕೊಳ್ಳುವುದು ಮತ್ತು ಹಂಚುವುದು, ಅದಲು ಬದಲು ಮಾಡಿ ಕೊಳ್ಳುವುದು, ಇದರಿಂದ ಬುದ್ಧಿಯು ಚುರುಕುಗೊಳ್ಳುತ್ತದೆ. ಇವೆಲ್ಲ ಗಣಿತದ ಒಂದು ಉಗಮ ಮತ್ತು ಪರಂಪರೆ ಅಂತಲೂ ಹೇಳಬಹುದು. ಇನ್ನ ಇದಕ್ಕೇನಂದ್ರೆ ಗಣಿತಕ್ಕ ಇನ್ನ ಬಹಳಷ್ಟು ನೀವು ಹೆಂಗೆಂಗ ಒಗಟುಗಳು ಬರ್ತಾವ ನಾವೊಂದು ಸಣ್ಣ ಹೇಳ್ತೀನಿ. ಏನಂತಂದ್ರ ಈಗ ತಲತಲಾಂತಲಿಂದ ಬಂದಂತವು ಈ ಗಣಿತ ಅನ್ನೋದಕ್ಕ ನಾ ಈಗ ಆಲ್ರೆಡಿ ಮೊದಲೊಂದು ಹೇಳಿದ್ದೆ. ಅಲ್ಲಿ ಒಗಟುಗಳು ಅಂದದಕ್ಕ ನಿಮ್ಗೊಂದು ಸೂಕ್ಷ್ಮ ಕಲ್ಲು, ಖಣಿ, ನೀರು, ಮಣಿ, ಬಂಗಾರ ತಿನಿ, ಬೆಳ್ಳಿ ದಂಟ, ಇವೆಲ್ಲ ಏನಂದ್ರೆ ಹಿಂದಕ್ಕೇನು ಹಿಡ್ಕೊಂಡು ನಾವು ಒಗಟುಗಳನ್ನ ಹಾಕೋತ ಬಂದಿವಿ ಇದಕ್ಕ ದೀಪ ಅಂತ ಹೇಳಿ. ಯಾಕಂದ್ರೆ ಮನುಷ್ಯನ ಬುದ್ಧಿ ಮತ್ತು ಏನಂದ್ರೆ ತಿಳುವಳಿಕೆ ಎರಡೂ ಬಹಳ ಚುರುಕುಗೊಳ್ತಾವ ಅನ್ನೋದು. ಹಿಂಗ ಜನರು ಒಂದು ಹೊಲದಲ್ಲಿ ಕೆಲಸ ಮಾಡ್ಲಿಗತ್ರು ಒಗಟ್ ಹಾಕಿ ಮಾತಾಡ್ತಿದ್ರು. ಈಗ ಹೆಂಗ ಒಂದೊಂದು ಸನ್ನೆಗಳ ಮುಖಾಂತರ ಮಾತಾಡ್ತಾರಲ್ಲ ಹಂಗ ಅವಾಗೆಲ್ಲ ಒಗಟಿನ ಮುಖಾಂತರ ನಾವು ಅಲ್ಲೇ ತಿಳ್ಕೊಂಡ್ಬಿಡ್ಬೇಕು ಇದ್ರೊಳಗೆ ಏನೋ ಅದ ಅಂತೇಳಿ. ಹಿಂದಕ್ಕಿನ ಹಿರಿಯರ ಏನೇ ಬೈದ ಏನೇ ಒಂದು ತಿಳಿಸಿ ಹೇಳಿದ್ರು ಅದು ಬೈದಂಗ ಅನಿಸ್ತಿತ್ತು, ಬೈಗಳ ಮುಖಾಂತರ ಹೇಳ್ತಿದ್ರು, ಅದ್ರಾಗ ಒಳ್ಳೆ ಅರ್ಥನೂ ಇರ್ತಿರ್ತಿತ್ತು. ಏ ಇರ್ಲಿ ಬಿಡೋ ದೊಡ್ಡವರ ಅವ್ರೇನ್ ಬೈದಿಲ್ಲ, ನಾವು ಹಂಗ ಅನ್ಕೊಂಡಿವಿ ಅಂತ ನಾವು ಸಮಾಧಾನ ಮಾಡ್ಕೊಳ್ತಿದ್ದೆ. ಯಾಕಂದ್ರೆ ಇದು ಮನುಷ್ಯನಿಗೆ ತಿಳುವಳಿಕೆ ಇದ್ರೆ ಮಾತ್ರ ಗೊತ್ತಾಗ್ತದ. ಇನ್ನೊಂದು ಪ್ರಶ್ನೆ, ಜನಪದ ಗಣಿತದ ಪ್ರಕಾರಗಳು ಯಾವ್ಯಾವು? ಈ ಜನಪದ ಗಣಿತದಲ್ಲಿ ನಿಮ್ಮ ಪಠ್ಯ ಕೆಟ್ಟಂತೆ ವ್ಯವಕಲನ, ಸಂಕಲನ, ಗುಣಾಕಾರ, ಭಾಗಾಕಾರ ಮತ್ತು ಮಿಶ್ರ ಗಣಿತ ಮತ್ತು ಪದಬಂಧಗಳು ಇವು ಏನಂದ್ರೆ ಪ್ರಕಾರಗಳು. ಇವುಗಳಲ್ಲಿ ನಿಮಗೇನಂದ್ರೆ ಆ ಪ್ರಕಾರಗಳು ಏನಂದ್ರೆ ಸಂಕಲನ ಅಂದಾಗ ಕೂಡಿಸೋದು, ವ್ಯವಕಲನ ಅಂದ್ರೆ ಕಳೆಯುವುದು, ಗುಣಾಕಾರ ಅಂದ್ರೆ ಬಹಳ ದೂರ ಹೋಗ್ಬೇಡ್ರಿ. ನಿಮಗ 5 ಪ್ರಶ್ನೆಗಳು ಕೊಟ್ಟು ಯಾವ್ದಾದ್ರು 3 ಬರೀರಿ ಅಂದಾಗ 1 ಅಂಕಗಳಂದ್ರೆ 3 ಎಷ್ಟ್ ಅಂಕಗಳಾಗ್ತಾವ ಇವು ಗುಣಾಕಾರ, ಇಲ್ಲೇ ನಿಮ್ಗೆ ಗೊತ್ತಾಗ್ಬಿಡ್ತು. ಇದೇ ರೀತಿ ಏನಂದ್ರೆ ಕೂಡಿಸೋದು, ಕಳೆಯೋದು, ಆಮೇಲೆ ಗುಣಿಸುವುದು, ಆಮೇಲೆ ಭಾಗಿಸುವುದು, ಆಮೇಲೆ ಎಲ್ಲವೂ ಕೂಡಿ ಮಿಶ್ರ ಗಣಿತ ಮತ್ತು ಪದಬಂಧಗಳು ನಿಮ್ಗ ಏನಂದ್ರ ಕೊನೆಗದ ಅದನ್ನ ಸ್ವಲ್ಪ ನೀವು ನೋಡ್ಕೊಂಡ್ರೆ ಗೊತ್ತಾಗ್ತದೆ. ಇವು ಹೆಚ್ಚಾಗಿ ನನಗೆ ಅನಿಸಿದ ಮಟ್ಟಿಗೆ ನಿಮಗೆ ಟಿಪ್ಪಣಿಗಳು ಬರ್ತಾವ. ಒಂದು ಜನಪದ ಸಾಹಿತ್ಯದ ಒಂದು 4 ಟಿಪ್ಪಣಿ ಅಲ್ಲ, ಶಾರ್ಟ್ ನೋಟ್ಸ್ ನ ಬರ್ತಾವ. 5 ಅಂಕಗಳ ಶಾರ್ಟ್ ನೋಟ್ಸ್ ನಲ್ಲಿ ಬರಬಹುದು ಹೆಚ್ಚಾಗಿ. ಮತ್ತೆ ಇದನ್ನ ನಿಮಗೊಂದು ಲಾಂಗ್ ಕ್ವಶನ್ 10 ಮಾರ್ಕ್ಸ್ ಕೇಳಿದ್ರೆ ನಿಮಗ್ ಸರಳ ಅನ್ಸ್ತಂದ್ರ ಬರೀರಿ, ಇಲ್ಲದ್ರ ನಿಮ್ಗೆ ಬರ್ಲಿಲ್ಲ ಅಂದ್ರೆ ಇನ್ನೂ ಚಾಯ್ಸಿಂಗ್ ಇದ್ದೇ ಇರ್ತಾವ, ಅದ್ರಾಗ ಯಾವ್ದು ನಿಮಗ ಸರಳ ಅನ್ಸ್ತದೋ ಅದನ್ನ ನೀವು ಬರೀರಿ. ಆಮೇಲೆ ಟಿಪ್ಪಣಿ ಇದು ಶಾರ್ಟ್ ಕ್ವಶನ್ಸ್ ಒಳಗ ವ್ಯವಕಲನ ಅಂತ ಒಂದ ವಾಕ್ಯ ಕೇಳ್ಬೋದು, ಪದ ಕೇಳ್ಬೋದು, ಆಮೇಲೆ ಗುಣಾಕಾರದ ಬಗ್ಗೆ ಕೇಳ್ಬೋದು, ಭಾಗಾಕಾರದ ಬಗ್ಗೆ ಕೇಳ್ಬೋದು, ಅಥವಾ ಸಂಕಲನ ಅಂತ ಕೇಳ್ಬೋದು, ಅಥವಾ ಪದ ಬಂಧಗಳು ಅಂತೂ ಕೇಳ್ಬೋದು. ಆ ಪದ ಬಂಧಗಳು ಅಂದಾಗ್ನು ನೀವು ಏನಂತಂದ್ರೆ ಸಹಜವಾಗಿ ಈಗ ಚಾಮರಸ ಅನ್ನಂತದ, ಆಮೇಲೆ ರಸ ಅಂದ್ರೆ 2 ಅವು ಚಾಮರಸ ಎಷ್ಟನೇ ಪದ ರ ಆಗ್ತದ, ಆಮೇಲೆ ಸ ಅನ್ನಂತದ ಎಷ್ಟನೇ ಪದ ಆಗ್ತದ, ಆಮೇಲೆ ಚಾಮ ಅನ್ನಂತದ 2 ಅದು 1 2 ರಸ ಚಾಮರಸ ರಸ ರ ಅನ್ನೋದು 3ನೇ ಪದ, ಸ ಅನ್ನೋದು 4ನೇ ಪದ. ಇವು ಪದ ಬಂಧಗಳು, ಒಂದಕ್ಕೊಂದು ಒಂದ್ರೊಳಗೆ ಎಷ್ಟು ಅರ್ಥಗಳು ಬರ್ತಾವ, ಎಷ್ಟು ಪದಗಳಾಗ್ತಾವ,
ಒಂದ ಶಬ್ದಗಳದಾಗ ಎಷ್ಟು ಅರ್ಥಗಳು ಬರ್ತಾವ, ಇವೆಲ್ಲ ಪದಬಂಧಗಳು. ನಿಮ್ಗೆ ಅದನ್ನ ಸ್ವಲ್ಪ ನೀವು ಪಠ್ಯದಲ್ಲ ಅದಾವ ಒಂದ್ ನಾಲ್ಕೈದು ಪದಗಳನ್ನು ಓದ್ಕೊಂಡ್ರೆ ಅಂದ್ರೆ ಒಂದು ಶಾರ್ಟ್ ಕ್ವಶನ್ಕ ನೀವು ಆನ್ಸರ್ನ ಬರೀಬಹುದು. ಆಮೇಲೆ ಶಾರ್ಟ್ ಕ್ವಶನ್ ದಾಗ ಸಾಂಸ್ಕೃತಿಕ ಪ್ರಕಾರಗಳು ಕೇಳ್ಬೋದು, ಅಥವಾ ಧಾರ್ಮಿಕ ಕಾವ್ಯ ಅಂತ ಒಂದೇ ಪ್ರಶ್ನೆಯನ್ನು ಕೇಳ್ಬೋದು ಅದ್ರಾಗ 5 ಮಾರ್ಕ್ಸಿಗೆ, ಅಥವಾ ಲೌಕಿಕ ಕಾವ್ಯ ಅಂತಲೂ ಕೇಳ್ಬೋದು, ಅಥವಾ ಬರೀ ಉಗಮ ಜಾನಪದ ಉಗಮ ಅಂತ ಆದ್ರೂ ಕೇಳ್ಬೋದು. ಏನಂತಂದ್ರೆ ನಿಮ್ಗೆ ಇಲ್ಲೇ ಏನಂದ್ರೆ 10 ಅಂಕಗಳ ಪ್ರಶ್ನೆ ಮತ್ತು 5 ಅಂಕಗಳ ಪ್ರಶ್ನೆ ಎರಡನ್ನೂ ಬಹಳ ಸರಳೀಕರಣ ಮಾಡಿ ಮತ್ತೆ ಅದಕ್ಕೆ ಉತ್ತರನೂ ಸಹ ಹೇಳಿದ್ದೀನಿ. ನೀವೇನು ಟೆನ್ಷನ್ ಮಾಡ್ಕೊಳ್ಳೋಂಗಿಲ್ಲ, ಸರಿಯಾಗಿ ಉತ್ತರ ಬಿಡಿಸ್ತೀರಿ. ಜಾಣರಿದ್ದೀರಿ ನೀವೆಲ್ಲ, ವಾಣಿಜ್ಯ ವಿದ್ಯಾರ್ಥಿಗಳು, ಬಿಕಾಂ ವಿದ್ಯಾರ್ಥಿಗಳು, ನಮ್ಮ ಮಕ್ಕಳು, ನೀವು ಸರಿಯಾಗಿ ಬಿಡಿಸ್ರಿ ಅಂತ ನನ್ನ ಹಾರೈಕೆ.